ನಮಸ್ಕಾರ. ಅಂತಿಮ ಬಿ ಎ ಪರೀಕ್ಷೆ ಬೆಂಗಳೂರು ವಿಶ್ವವಿದ್ಯಾನಿಲಯ ಘಟಕ 2 ಅನುಭವ, ಅದರ ಬಗ್ಗೆ ನಾನು ನಿನ್ನೆ ಹೇಳಿದ್ದೆ. ನಾನು ಅನುಭವ ಅನ್ನೋ ಒಂದು ವಿಡಿಯೋದಲ್ಲೇ ಪೂರ್ತಿ ಎಲ್ಲ ಸಿಲೆಬಸ್ ಕವರ್ ಮಾಡಿದ್ದೆ. ಅಲ್ಲಿ ನಾನು ನೋಡುವಾಗ ಅಲ್ಲಮ್ಮನ ವಚನಗಳು ಅಂತಿರೋದು, ಅದು ನಾನು ಮಾಡಿರೋ ವಚನಗಳೇ ಟೆಕ್ಸ್ಟಲ್ಲಿವೆ. ಓಕೆ, ಅದನ್ನು ಮತ್ತೆ ಮಾಡಬೇಕಾದಿಲ್ಲ. ಮತ್ತು ನಿಮ್ಮ ಮುಂದೆ ನಿಜಗುಣ ಶಿವಯೋಗಿಯ ಹಾಡು, ಕನಕದಾಸರ ಹಾಡು ಅದೇ ಇದೆ. ಅಂದರೆ ನಾನು ಮಾಡಿದ್ದು ಸರಿ ಇದೆ. ಈಗ ನಾನು ಮಾಡಿದ ವಿಡಿಯೋದಲ್ಲಿ ನಿಮಗೆ ಇಟ್ಟಿರುವ ಟೆಕ್ಸ್ಟ್ ಬದಲು ಬೇರೆ ವಚನಗಳು ಬಂದಿರೋದು ಅಕ್ಕಮಹಾದೇವಿಯದು ಮಾತ್ರ. ಹಾಗಾಗಿ ಅಕ್ಕಮಹಾದೇವಿಯ 4 ವಚನಗಳನ್ನು ಮಾಡಿ ಈ ನಾನು ಮಾಡ್ತಾ ಇರುವ ವಚನಗಳನ್ನು ಆ ಅನುಭವ ಅನ್ನುವಂತಹ ವಿಡಿಯೋ ಇದೆಯಲ್ಲ ಅದಕ್ಕೆ ಸಿಂಕ್ರೊನೈಸ್ ಮಾಡಿದ್ರೆ ಅಲ್ಲಿಗೆ ನಮ್ಮ ಈ ನಿಮಗಿಟ್ಟಿರುವಂಥ ಟೆಕ್ಸ್ಟ್ ಜವಾಬ್ದಾರಿ ಮುಗಿತು ಅಂತ ನನಗೆ ಸದ್ಯಕ್ಕೆ ಅನಿಸುತ್ತೆ. ಆದ್ದರಿಂದ ಇದು ಇಲ್ಲಿ ಅಕ್ಕನ ವಚನಗಳ ಅನುಭವ ಅಂತ ಬರಿಬೇಕಾದಿಲ್ಲ. ಈಗ ಅನುಭವದಲ್ಲೇ ಅಕ್ಕನ ವಚನ ಬರೋದು. ಅಲ್ಲಮ್ಮನ ವಚನ ವೈಚಾರಿಕತೆಯಲ್ಲೂ ಬರುತ್ತೆ, ಅನುಭವದಲ್ಲೂ ಬರುತ್ತೆ. ಬಸವಣ್ಣನ ವಚನ ವೈಚಾರಿಕತೆಯಲ್ಲಿ ಬರುತ್ತೆ. ಇಷ್ಟನ್ನು ನೀವು ಕ್ಲಾರಿಟಿ ಮಾಡ್ಕೋಬೇಕು. ವಾಸ್ತವವಾಗಿ ಅಕ್ಕಮಹಾದೇವಿಯ ಬಗ್ಗೆ ಅನುಭವ ವಚನ ಅಂತ ಹೇಳೋದೇ ತಪ್ಪು. ಯಾಕೆಂದರೆ ಅಕ್ಕ ಬರೆಯುವ ಎಲ್ಲ ವಚನಗಳು ಅನುಭವದ ವಚನಗಳೇ. ಯಾಕೆಂದರೆ ಅವಳಿಗೆ ಸಾಮಾಜಿಕ ವಿಡಂಬನೆ ಮಾಡಲ್ಲ. ಅದೊಂದು ಇದೆಯಲ್ಲ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅದನ್ನು ಬಿಟ್ಟರೆ ಅವಳು ಲೋಕದ ಬಗ್ಗೆ ಚಿಂತೆ ಮಾಡಿದವಳೇ ಇಲ್ಲ. ಅವಳ ಎಲ್ಲ ವಚನಗಳು ಚನ್ನಮಲ್ಲಿಕಾರ್ಜುನನನ್ನು ಕುರಿತೇ ಆಗಿರೋದ್ರಿಂದ ಅವಳ ಎಲ್ಲ ವಚನಗಳು ಅನುಭವದ ವಚನಗಳೇ ಮತ್ತು ಶ್ರೇಷ್ಠವಾದ ಕಾವ್ಯ. ಅದೊಂದು ವಿಶೇಷವಾದ ಗುಣ ಇದೆ ಅವಳ ಅನುಭವ ವಚನಗಳಿಗೆ. ಇಷ್ಟು ಸಾಕು. ಉಳಿದ ವಿವರಗಳನ್ನು ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಮೊದಲನೇ ಪದ್ಯ ಅಥವಾ 132 ಪದ್ಯ: ಕಾಯಕರ್ರನೆ ಕಂದಿದಡೇನಯ್ಯ, ಕಾಯಮಿರ್ರನೆ ಮಿಂಚಿದಡೇನಯ್ಯ, ಅಂತರಂಗ ಶುದ್ಧವಾದ ಬಳಿಕ ಚೆನ್ನಮಲ್ಲಿಕಾರ್ಜುನಯ್ಯ, ನೀನೊಲಿದ ಕಾಯವು ಹೇಗಿದ್ದಡೇನಯ್ಯ. ಕಾಯ ಅಂದರೆ ದೇಹ. ಅವಳಿಗೆ ದೇಹದ ಬಗ್ಗೆ ವ್ಯಾಮೋಹ ಇಲ್ಲ. ಅವಳು ಕೌಶಿಕನ ಅರಮನೆಯಿಂದ ಹೊರಗಡೆ ಹೋಗುವಾಗ ಮೈ ಮೇಲಿದ್ದ ಬಟ್ಟೆ ಎಲ್ಲ ಬಿಚ್ಚಾಕಿ ದಿಗಂಬರಿಯಾಗಿ ಹೊರಟಳು ಅಂತಲೇ ಇದೆ ಇತಿಹಾಸದಲ್ಲಿ ದಾಖಲೆ. ಆಮೇಲೆ ಕೇಶಾಂಬರಿಯಾಗಿ ಅಂತ ಮಾಡ್ತಾರೆ, ಕೂದಲಿಂದ ಮೈ ಮುಚ್ಚಿಕೊಳ್ಳೋದು ಅಂಥೇಳಿ. ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ. ಕಾಯಕರ್ರನೆ ಕಂದಿದಡೇನಯ್ಯ, ಈ ದೇಹ ಕರ್ರಾಗಿ ಎಲ್ಲ ಬಿಸಿಲಿಗೆ ಬಾಡ ಕಪ್ಪಾಗೋಗಿ ಕಂದು ಹೋದರೆ ಏನಂತೆ. ಮಿರ್ರನೆ ಮಿಂಚಿದಡೇನು, ಪಳ ಪಳ ಹೊಳಕ್ಕೆ ಚೆನ್ನಾಗಿದ್ದೀನಿ. ಎರಡಕ್ಕೂ ವ್ಯತ್ಯಾಸವೇ ಇಲ್ಲ ಅವಳಿಗೆ. ಅಂತರಂಗ ಶುದ್ಧವಾದ ಬಳಿಕ, ಅದೇ ಅಲ್ಲಿ ಮುಖ್ಯವಾಗಿರೋದು. ದೇಹ ಮುಖ್ಯ ಅಲ್ಲ, ಅಂತರಂಗದಲ್ಲಿ ಶುದ್ಧಿ ಇದ್ದರೆ ಚೆನ್ನಮಲ್ಲಿಕಾರ್ಜುನಯ್ಯ ನೀನೊಲಿದ ಕಾಯ. ಈಗಾಗಲೇ ಅವನು ಒಲಿದು ಬಿಟ್ಟಿದ್ದಾನೆ. ಇವಳು ವಧು ಪರೀಕ್ಷೆನಲ್ಲಿ ವರನ್ನ ಮೆಚ್ಚಿಸ್ಬೇಕಾದ ಅವಶ್ಯಕತೆ ಇಲ್ಲ, ಆಗೋಗಿದೆ. ವರ ಮೆಚ್ಚಿ ಆಗೋಗಿದೆ, ಮದುವೆನೂ ಆಗೋಗಿದೆ ಅಂತ ಒಂದು ಕಡೆ ಹೇಳ್ತಾಳೆ, ಇಲ್ಲ ಮದುವೆ ಆಗಿಲ್ಲ ಅಂತ ಒಂದು ಕಡೆ ಹೇಳ್ತಾಳೆ. ಅದೆಲ್ಲ ಬೇಕಾದಷ್ಟು ವಿರೋಧಾಭಾಸಗಳಿವೆ, ಅದ್ರ ಬಗ್ಗೆನೂ ಬೇಕಾದಷ್ಟು ಚರ್ಚೆ ಇದೆ. ಮತ್ತು ಅವಳ ಇನ್ನು ಮುಂದಿನ ವಚನ ಇದೆಯಲ್ಲ, ಇದು ಭಾಳ ಪ್ರಸಿದ್ಧವಾದ ವಚನ. ಇದ್ರ ಬಗ್ಗೆ ನಾನು ಕಿತ್ತೂರು ಚೆನ್ನಮ್ಮ ಸಿನಿಮಾದಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದಾರೆ ಅಂತ ಕೂಡ ಹೇಳಿದ್ದೆ. ಅಕ್ಕಮಹಾದೇವಿಯ ವಚನಗಳು ಅಂತ ಒಂದು ವಿಡಿಯೋ ಇದೆ, ಅದನ್ನು ನೋಡಿದ್ರೆ ಇನ್ನಷ್ಟು ನಿಮಗೆ ಈ ವಚನಗಳ ಬಗ್ಗೆ ಅರಿವು ಹೆಚ್ಚುತ್ತೆ. ಯಾಕೆಂದರೆ ಅಲ್ಲಿ ಹೆಚ್ಚು ಮಾತಾಡಿದ್ದೀನಿ ನಾನು. ಇಲ್ಲಿ ನನಗೆ ಹೆಚ್ಚು ಮಾತಾಡೋದಕ್ಕೆ ಸ್ಕೋಪ್ ಇಲ್ಲ. ಅದರಿಂದ ಅದ್ಮೇಲೆ ಪರೀಕ್ಷೆ ದೃಷ್ಟಿಯಿಂದ ವಚನಕರ್ತ ತಿಳಿದ್ರೆ ಸಾಕು ಅಂತ. ತನುಕರಗದವರಲ್ಲಿ ಮಜ್ಜನವನೊಲ್ಲೆಯ್ಯ ನೀನು, ಮನಕರಗದವರಲ್ಲಿ ಪುಷ್ಪವನ್ನೊಲ್ಲೆಯ್ಯ ನೀನು, ಹದುಳಿಗರಲ್ಲದವರಲ್ಲಿ ಪದವಿಭಾಗ ಮಾಡು, ಹದುಳಿಗರಲ್ಲದವರೇ ಹದುಳಿಗರು ಅಲ್ಲದವರಲ್ಲಿ ಗಂಧಾಕ್ಷತೆಯನ್ನೊಲ್ಲೆಯ್ಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತಿಯನ್ನೊಲ್ಲೆಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನ್ನೊಲ್ಲೆಯ್ಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನ್ನು ಒಲ್ಲೆಯ್ಯ ನೀನು, ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನ್ನು ಒಲ್ಲೆಯ್ಯ ನೀನು, ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲೆಯ್ಯ ನೀನು, ಎನ್ನಲ್ಲಿ ಏನುಂಟೆಂದು ಕರಸ್ಥಲವನ್ನು ಇಂಬುಗೊಂಡೆ, ಕರಸ್ಥಲದಲ್ಲಿ ಇಂಬುಗೊಂಡೆ ಅಂತಲೂ ಪಾಠಾಂತರ ಇದೆ. ಹೇಳ ಚೆನ್ನಮಲ್ಲಿಕಾರ್ಜುನಯ್ಯ ಅಂತ ಪೂಜೆಯ ಹಲವು ವಿಧಾನಗಳನ್ನು ನೋಡಿ ಹೇಳ್ತಾ ಇದ್ದಾಳೆ. ಅದನ್ನು ಯೋಗ್ಯತೆ ಬೇಕು ಪೂಜೆ ಮಾಡೋದಕ್ಕೆ. ಕರಸ್ಥಲದಲ್ಲಿ ಚೆನ್ನಮಲ್ಲಿಕಾರ್ಜುನಯ್ಯ ಬಂದು ಕುಳಿತುಕೊಳ್ಳಬೇಕು ಅಂತಂದರೆ ಯೋಗ್ಯತೆ ಬೇಕು. ಏನು ಯೋಗ್ಯತೆಗಳು? ತನುಕರಗದವರಲ್ಲಿ ಮಜ್ಜನ, ಮೊದಲು ಪೂಜೆಯ ಹಲವು ಹಂತಗಳಿವೆ ನೋಡಿ. ಮೊದಲು ಮಾಡಿಸ್ಬೇಕಾದ್ದು ಮಜ್ಜನ ಸ್ನಾನ. ನಮ್ಮ ಎಲ್ಲ ವೈದಿಕ ಮಂತ್ರಗಳಲ್ಲೂ ಇವೆ, ಅರ್ಘ್ಯ, ಪಾದ್ಯ, ಅಭ್ಯಂಜನ, ಸ್ನಾನ, ಸ್ನಾನಂ ಸಮರ್ಪಯಾಮಿ ಅಂತೆಲ್ಲ ಮಂತ್ರ ಇದೆ.
ಹೌದ್ ತಾನೆ, ಯಾರು ಮನೆಗೆ ಅತಿಥಿಗಳು ಬಂದ್ರೆ ಮೊದಲು ಸ್ನಾನ ಮಾಡಿ ಮಡಿ ಬಟ್ಟೆ ಹಾಕೊಳ್ಳಿ, ಪೂಜೆ ಮಾಡಿ, ತಿಂಡಿ ತಿನ್ನಿ ಇತ್ಯಾದಿ ಏನು ಒಂದು ಕ್ರಮ ಇದೆಯಲ್ಲ, ಅದರಲ್ಲೂ ದೇವ್ರಿಗೆ ಸಂಬಂಧಪಟ್ಟಿದ್ದು. ದೇವ್ರಿಗಂತೂ ಮೊದಲು ನೀರಿನಿಂದ ಅಭಿಷೇಕ ಮಾಡಿ, ಆಮೇಲೆ ಹಾಲಿನಿಂದ ಅಭಿಷೇಕ ಮಾಡಿ, ಅದೆಲ್ಲ ಸ್ನಾನ ತಾನೆ ದೇವ್ರಿಗೆ ಮಾಡಿಸೋದು. ಕೊನೆಯಲ್ಲಿ ಮತ್ತೆ ನೀರಿನಿಂದ ಮಾಡಿ ಅದೆಲ್ಲ ಮಜ್ಜನ ಸ್ನಾನ. ತನು ಕರಗದವರಲ್ಲಿ ತನು ಕರಗೋದು ಅಂದರೆ ದೇಹ ಕರಗೋಗೋದು. ಇವ್ರು ದೇಹ ಕರ್ಕೋಗ್ಬಿಟ್ರೆ ಆಮೇಲೆ ನಾವು ಪೂಜೆ ಮಾಡೋಕ್ಕೆ ನಾವೆಲ್ಲಿರ್ತೀವಿ? ಆ ಥರ ಅಲ್ಲ, ತನುವಿನ ಬಗ್ಗೆ ಇರುವ ವ್ಯಾಮೋಹ ಕರಗಬೇಕು. ಪೂಜೆ ಮಾಡುವಾಗ ಪೂಜೆ ಕಡೆಯೇ ಗಮನ ಇರಬೇಕು ಹೊರತು ಸೀರೆ ಚೆನ್ನಾಗಿದೆಯಾ, ಬ್ಲೌಸ್ ಚೆನ್ನಾಗಿದೆಯಾ, ತಲೆ ಸರಿಯಾ ಬಾಚಿದ್ದೀನಾ, ಮುಖಕ್ಕೆ ಅಲಂಕಾರ ಸರಿ ಇದೆಯಾ, ಹಾಕ್ಕೊಂಡಿರೋ ಒಡವೆ ಸರಿ ಇದೆಯಾ, ಅದರ ಕಡೆ ಗಮನ ಇರಬಾರ್ದು ಅಂತರ್ಥ. ಅದ್ರ ಕಡೆ ಗಮನ ಇರಬಾರ್ದು ಅಂದರೆ ದೇಹದ ಮೇಲೆ ವ್ಯಾಮೋಹ ಇರಬಾರ್ದು. ಅವಳಿಗಿಲ್ಲ, ಅವಳು ದೇಹದ ಮೇಲೆ ವ್ಯಾಮೋಹ ಇಲ್ಲ. ಇದ್ದರೆ ಪ್ರಾಯದ ಹುಡುಗಿ ಈ ಥರ ಎಲ್ಲ ಮಾಡುವಷ್ಟು ಧೈರ್ಯ ಬರ್ತಿತ್ತೆ ಚೆನ್ನಮಲ್ಲಿಕಾರ್ಜುನನ ಬಗ್ಗೆ ಭಕ್ತಿ ಇಲ್ಲದೆ ಇದ್ದಿದ್ರೆ. ಆದರೆ ಅದು ಯಾರಿಗೆ ತನು ಕರಗುವುದಿಲ್ಲವೋ ಅವರಲ್ಲಿ ಮಜ್ಜನವನ್ನು ಒಲ್ಲೆ ಅವರ ಹತ್ರ ನೀನು ಸ್ನಾನ ಕೂಡ ತೆಗೆದುಕೊಳ್ಳೋದಿಲ್ಲ ದೇವರು. ಮನ ಕರಗದವರಲ್ಲಿ ಪುಷ್ಪವನ್ನು ಒಲ್ಲೆಯ ನೀನು ಸ್ನಾನ ಮಾಡಿಸಾದ್ಮೇಲೆ ದೇವರಿಗೆ ಏನು ಇಡ್ತೀವಿ? ಹೂವು ಇಡ್ತೀವಿ. ಮದ್ದು ಒಂದು ಹೂವು ಇಡ್ತಾರೆ, ಅದಕ್ಕೇನೋ ಒಂದು ಅರ್ಥ ಇದೆ. ಅದು ಆಸನ ಅಂತೆ ಅವನಿಗೆ, ಅಲ್ಲಿ ಕೂತ್ಕೊಳ್ಳೋಕೊಂಡು ಆಸನ ಹಾಕಬೇಕು. ಅಯ್ಯೋ ಆಸನ ಎಲ್ಲ ಎಲ್ಲಿ ತಂದು ಹಾಕೋಣ, ಹೂ ಬಿಟ್ಟರೆ ಅದೇ ಆಸನ ಅಂತ. ಕೆಲವರು ಎಲ್ಲದಕ್ಕೂ ಹೂ ಬಿಟ್ಬಿಡ್ತಾರೆ, ನೈವೇದ್ಯಕ್ಕೂ ಹೂ ಬಿಟ್ಬಿಡ್ತಾರೆ. ಎಲ್ಲ ಮಾಡ್ಬೋದು, ಮಾಡಬಹುದು, ನಮ್ಮಲ್ಲಿ ಉಂಟು. ಫ್ಲೆಕ್ಸಿಬಲ್ ನಮ್ಮ ಧರ್ಮಗಳು, ಫ್ಲೆಕ್ಸಿಬಲ್ ತುಂಬ. ರಬ್ಬರ್ ಹೇಳಿದಾಗ ಆ ಕಡೆ ಈ ಕಡೆಗೆ ಎಲ್ಲ ಹೇಳ್ಬೋದು, ಏನೂ ಇಲ್ಲದೆ ಇನ್ನೂ ಇನ್ನೊಂದು ಮಾಡ್ಬೋದು, ಅದನ್ನು ಹೇಳ್ತೀನಿ. ಪುಷ್ಪ ಯಾವುದು? ಮನ ಕರಗದವರಲ್ಲಿ. ಮನ ಅಂದ್ರೇನು? ಅಹಂ, ನಾನು ಪೂಜೆ ಮಾಡ್ತಿರೋದು, ನನಗಿಂತ ಮಂತ್ರ ಗೊತ್ತವ್ರು ಗೊತ್ತಿರೋರು ಯಾರಿದ್ದಾರೆ ಅನ್ನುವ ಅಹಂನಿಂದ ಪೂಜೆ ಮಾಡಿದ್ರೆ ಆಗೋದಿಲ್ಲ, ಪೂಜೆ ಆಗೋದಿಲ್ಲ. ಅದರಿಂದ ಮನ ಕರಗಬೇಕು. ಅಂಥವರಲ್ಲಿ ಪುಷ್ಪವನ್ನು ನೀನು ಒಪ್ಕೋತೀಯ, ಇಲ್ಲದೇ ಒಪ್ಕೊಳ್ಳಲ್ಲ. ಹದುಳಿಗರಲ್ಲದವರಲ್ಲಿ, ಹದುಳ ಅಂದರೆ ಕ್ಷೇಮ ಅಂತ ಅರ್ಥ ಸಾಮಾನ್ಯವಾಗಿ. ಹದುಳಿಗರಲ್ಲದವರಲ್ಲಿ ಕ್ಷೇಮವಾಗಿಲ್ಲದೇ ಇರೋರು, ಕ್ಷೇಮವಾಗಿಲ್ಲದೇ ಇರೋರು ಜ್ವರ ಬಂದಿರೋರು ಅಂತನ? ಹಾಗಲ್ಲ, ಅವರ ದೇಹ ಮನಸ್ಸು ಕ್ಷೇಮವಾಗಿರಬೇಕು ಅಂದರೆ ಸುಸ್ಥಿತಿಲಿರಬೇಕು, ಸರಿಯಾಗಿರಬೇಕು. ನೆನ್ನೆ ಹೇಳಿದ್ನಲ್ಲ, ಅವ್ರ ಮನೆ ಹಾಳಾಗ ಇವ್ರ ಮನೆ ಹಾಳಾಗ ಅಂತ ಪೂಜೆ ಮಾಡೋದು ಅಂತ, ಆ ಥರ ಅಲ್ಲಿ ಇರಬಾರ್ದು. ಅಂಥವರಲ್ಲಿ ಹದುಳಿಗರಲ್ಲದವರಲ್ಲಿ, ಹದುಳಿಗರಾಗಿರಬೇಕು ಅಂತ, ಹಾಗಲ್ಲದೇ ಇರೋರಲ್ಲಿ ಗಂಧಾಕ್ಷತೆಯನ್ನೊಲ್ಲೆಯ ನೀನು. ಗಂಧಾಕ್ಷತೆ ಹಾಗಂದರೆ ಏನು ಅಂತ ಹೇಳಿಬಿಡ್ತೀನಿ. ಶ್ರೀಗಂಧನ ಸಾಣೆ ಕಲ್ಲು ಅಂತಿರುತ್ತೆ, ಅದ್ರ ಮೇಲೆ ತೇಯ್ತಾರೆ, ಗಂಧ ಬರುತ್ತೆ ಶ್ರೀಗಂಧ ದೇವಂತೆ. ಅದನ್ನು ಹಣೆ ಮೇಲೆ ಇಟ್ಕೋಬೇಕು. ಅದಿನ್ನೂ ಹಸಿ ಹಸಿಯಾಗಿರುವಾಗಲೇ ಅದ್ರ ಮೇಲೆ ಅಕ್ಷತೆ, ಅಕ್ಷತೆ ಅಂದರೆ ಏನು? ಅಕ್ಕಿ ಕಾಳಿಗೆ ಒಂಚೂರು ಜಿಡ್ಡು ಹಾಕಿ ಅರ್ಶಿಣ ಉಜ್ಜಿದ್ರೂ ಆಯಿತು ಅಥವಾ ಕುಂಕುಮ ಉಜ್ಜಿದ್ರೂ ಆಯಿತು, ಎರಡನ್ನೂ ಉಜ್ಜಬಾರ್ದು. ಯಾವುದಾದ್ರು ಒಂದು ಉಜ್ಜಿದ್ರೆ ಅದು ಗಂಧ ಅಕ್ಷತೆ ಆಗುತ್ತೆ. ಹಳದಿ ಬಣ್ಣದ ಅಕ್ಷತೆ ಅಥವಾ ಕೆಂಪು ಬಣ್ಣದ ಅಕ್ಷತೆ ಎರಡೂ ಉಂಟು ನಮ್ಮಲ್ಲಿ. ಅದನ್ನು ಇಟ್ಕೋಬೇಕು, ಹಸಿ ಹಸಿಯಾಗಿರುವ ಗಂಧದ ಮೇಲೆ ಅಕ್ಷತೆಯನ್ನು ಇಟ್ಕೋಬೇಕು. ಇದು ಯಾವುದೋ ಒಂದು ಧರ್ಮದ ಅತ್ಯಂತ ಕಂಪಲ್ಸರಿ ನಿಯಮ ಅಂತೆ. ಆದ್ದರಿಂದ ಗಂಧಾಕ್ಷತೆಯನ್ನು ಒಲ್ಲೆಯ್ಯ ನೀನು. ಇದು ಒಂದಾಯಿತು, ಒಂದು ವಿಧಾನ. ಇನ್ನೂ ಒಂದು ವಿಧಾನ ಇದೆ, ಏನೋದು ಒಂದು. ಇಲ್ಲಿ ಗಂಧಾಕ್ಷತೆ ಅಂದರೆ ಏನು ಹೇಳಬೇಕು ಅಂದರೆ, ಅಲ್ಲ ಗಂಧಾಕ್ಷತೆ ಅನ್ನೋದಕ್ಕೆ ಅರ್ಥ ಹೇಳಿದೆ ಅಷ್ಟೇ. ನಾನು ದೇವ್ರಿಗೆ ಪೂಜೆ ಮಾಡುವಾಗ ಹೂವು ಇರುತ್ತಲ್ಲ, ಹೂವನ್ನ ಗಂಧ ತೆಗೆದಿಟ್ಕೊಂಡಿರಬೇಕು. ಗಂಧಂ ಸಮರ್ಪಯಾಮಿ ಅಂತ ಒಂದು ಶ್ಲೋಕ ಇದೆ ವೈದಿಕ ಮಂತ್ರ. ಆ ಗಂಧನ ಹೂವಿಂದ ಗಂಧನ ಹೀಗನ್ಬಿಟ್ಟು ಹಾಕಬೇಕು. ಗಣಪತಿಗಂತೂ ಗರಿಕೆ ಪೂಜೆ ಮಾಡ್ತಾರಲ್ಲ, ಗರಿಕೆ ಚುಚ್ಚುತ್ತಂತೆ ಅವನಿಗೆ. ಅದಕ್ಕೆ ಗರಿಕೆನ ಗಂಧದಲ್ಲಿ ಹೀಗೆ ಅಳ್ಳಾಡಿಸ್ಬಿಟ್ಟು ಅವ್ನಿಗೆ ಗರಿಕೆ ಇಷ್ಟ, ಅದು ಚುಚ್ಚುತ್ತೆ ಅಂತ ಹಾಕೋದು ಉಂಟು. ಗಣಪತಿಗೆ ಆ ಥರ ಹೇಳಿದೆ, ಗಂಧನ ದೇವ್ರಿಗೆ ಹಾಕೋದು. ಆಮೇಲೆ ಅಕ್ಷತೆ, ಈಗ ನಾನು ಇಷ್ಟೊತ್ತು ಹೇಳಿದ್ದೆ ಅಕ್ಷತೆ, ಅದನ್ನು ತೆಗೆದು ದೇವ್ರಿಗೆ ಹಾಕೋದು ಅಂತ ಇಲ್ಲಿ ಅರ್ಥ ಮಾಡಬೇಕು. ಗಂಧಾಕ್ಷತೆ ಏನಾದ್ರು ಕರೆದು ಒಟ್ಟು ಗಂಧಾಕ್ಷತೆ ಬಂದುಬಿಟ್ರೆ ಏನಾದರೂ ಬರುತ್ತೆ ಅಂತ ಹೇಳಿದೆ. ಇಲ್ಲಿ ಗಂಧ ಮತ್ತು ಅಕ್ಷತೆಯನ್ನು ಪೂಜೆ ಮಾಡಬೇಕಾದ್ರೆ ಅವರು ಹದುಳಿಗರಲ್ಲದವರಲ್ಲಿ ಇದನ್ನು ಅವನು ಒಪ್ಪೋದಿಲ್ಲ. ಅರಿವು ಕಣ್ತೆರೆಯದವರಲ್ಲಿ, ಅರಿವು ತಿಳುವಳಿಕೆ, ದೇವರ ಬಗ್ಗೆ ತಿಳುವಳಿಕೆ ಇಲ್ಲದೇ ಇರೋರಲ್ಲಿ ಆರತಿಯನ್ನು ಒಲ್ಲೆಯ್ಯ ನೀನು. ಪೂಜೆ ಎಲ್ಲ ಆದಮೇಲೆ ಮಾಡೋದು, ಕೊನೆಯಲ್ಲಿ ಮಾಡೋದು ಆರತಿ, ಎರಡು ಸೊಡ್ಲಲ್ಲಿ ತುಪ್ಪ ದೀಪ ಹಚ್ಕೊಂಡು ತಟ್ಟೆನಲ್ಲಿ ನೀರು ಹಾಕ್ಕೊಂಡು ಆ ನೀರಿಗೆ ಒಂಚೂರು ಅರಿಶಿನ ಒಂಚೂರು ಸುಣ್ಣ ಹಾಕಿದ್ರೆ ಕೆಂಪಗಾಗುತ್ತೆ ನೀರು, ಇದು ಶುಭ. ಕುಂಕುಮ ಹಾಕಿ ನೀರು ಮಾಡೋದಲ್ಲ ಅದು. ಇದನ್ನು ಮಾಡಿ ಆರತಿ ಎತ್ತಬೇಕು. ಮನುಷ್ಯರಿಗೂ ಎತ್ತಿದ್ದಾರೆ ಆರತಿ, ಮದುವೆ ಮುಂಜಿ ಇದರಲ್ಲೆಲ್ಲ. ಹಾಗೆ ಆರತಿಯನ್ನು ಅವನು ಅರಿವು ಕಣ್ತೆರೆಯದವರಲ್ಲಿ ಒಪ್ಪುವುದಿಲ್ಲ. ಭಾವಶುದ್ಧವಿಲ್ಲದವರಲ್ಲಿ ಧೂಪವನ್ನು ಒಳ್ಳೆಯವನು ಕ್ರಮಾನ್ ಸ್ವಲ್ಪ ಕೆಡಿಸ್ತಾಳೆ ಅವಳು. ಧೂಪ ಅಂದರೆ ಗಂಧದ ಕಡಿ, ಧೂಪ ಅಲ್ಲೇ ಬಂದುಬಿಡಬೇಕು, ಧೂಪ ದೀಪ ನೈವೇದ್ಯ ಅಂತ ಇರಲಿ. ಅವಳು ಯಾವುದೋ ಒಂದು ದಾಟಿಯಲ್ಲಿ ಬರಿತಾ ಇದ್ದಾಳೆ ಇದ್ಗಳಲ್ಲಿ. ಗಂಧದ ಕಡಿನ ಭಾವಶುದ್ಧ ಇದ್ದು ಹಚ್ಚಬೇಕು. ಪರಿಣಾಮಿಗಳಲ್ಲದವರಲ್ಲಿ, ಪರಿಣಾಮಿಗಳ ಅಂದರೆ ಏನು? ಪರಿಣಾಮವನ್ನು ಪಡೆಯುವವರು. ಯಾವುದರ ಪರಿಣಾಮವನ್ನು ಪಡೆಯುವವರು? ಭಕ್ತಿಯ ಪರಿಣಾಮವನ್ನು ಪಡೆಯುವವರು. ಭಕ್ತಿಯ ಪರಿಣಾಮ ಏನು? ಮನಃಶಾಂತಿ.
ಅದಲ್ಲದೆ ಇರೋರಿಗೆ ನೈವೇದ್ಯ ಅವಂಥವ್ರು ನೈವೇದ್ಯ ನೇಮಿಸ್ಕೊಳ್ಳಲ್ಲ. ತ್ರಿಕರಣ ಶುದ್ಧವಿರಲ್ ಇಲ್ಲದವರಲ್ಲಿ ತ್ರಿಕರಣ ಅಂದರೆ ತನುಮನ ಧನ ಅಂತ ಮೂರು ಏನು ಮಾಡ್ಬೋದು, ಕಾಯ ವಾಚ ಮನಸ್ಸ ಮೂರು ತ್ರಿಕರಣ ಶುದ್ಧಿ ಅಂತಾರೆ. ಕರಣ ಅಂದರೆ ಇಂದ್ರಿಯ. ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನ್ನೊಳ್ಳೆಯ ನೀನು ತಾಂಬೂಲ ಇದು ಅಷ್ಟೇ ಇಲ್ಲ, ಕ್ರಮ ತಪ್ಪಿಸ್ತಾಳೆ. ತಾಂಬೂಲ ಅಂದರೆ ನಾವು ಹಾಕೊಳ್ಳೋ ವೀಳ್ಯದೆಲೆ ಬಾಳುಗೆ ಹಾಕೊಳ್ಳೋದು, ಅಲ್ಲೆಲ್ಲೋ ಪಾನಿಪುರಿ ಅಂಗಡೀಲಿ ಮಾರೋದು ಅದಾಗಬಾರ್ದು. ವೀಳ್ಯದೆಲೆ ಅಡಿಕೆ ಇಟ್ಟಿರ್ತೀವಿ ಪೂಜೆಗೆ, ವೀಳ್ಯದೆಲೆ ಅಡಿಕೆ ಇಟ್ಟಿರ್ತೀವಿ, ಸುಣ್ಣ ಹಚ್ಚಿರಲ್ಲ, ಅದು ತಾಂಬೂಲ ಅಂತ ಅದು ಕರೆಸ್ಕೊಳ್ಳುತ್ತೆ. ನಾವು ಅದನ್ನು ನೈವೇದ್ಯ ಮಾಡುವಾಗಲೇ ವೀಳ್ಯದೆಲೆ ತೊಟ್ಟು ಮುರಿತಾರೆ, ಅಲ್ಲ ದೇವರು ಇನ್ನೇನು ತಿಂತಾನೆ ಬಂದು, ಅದರಿಂದ ತೊಟ್ಟು ಮುರಿದ್ರೆ ಅದು ನೈವೇದ್ಯ ಆಯಿತು ಅಂತ ಅರ್ಥ. ಅಂಥವ್ರಿಗೆ ಇದು ತ್ರಿಕರಣ ಶುದ್ಧ ಇದ್ದರೆ ಮಾತ್ರ ಒಪ್ಕೊಳ್ತೀಯ. ಹೃದಯ ಕಮಲ ಅರಳದವರಲ್ಲಿ ಇರೋಳೊಲ್ಲೆಯ್ಯ ನೀನು. ಹೃದಯ ಅನ್ನುವ ಕಮಲ, ಕಮಲ ಅನ್ನೋದಕ್ಕೆ ನೂರೆಂಟು ಆಧ್ಯಾತ್ಮದ ಅರ್ಥ ಇದೆ. ಕಮಲ ಅನ್ನೋದಕ್ಕೆ ಎಷ್ಟೊಂದು ಪದಗಳಿವೆ, ಡಿಕ್ಷ್ನರಿ ತೆಗೆದು ನೋಡಬೇಕು ನಿಮ್ಗೆ ಗಾಬರಿ ಆಗುತ್ತೆ. 13 ಪದಗಳಿವೆ ಕಮಲ ಅನ್ನೋದಕ್ಕೆ. 5 ಮನ್ಮಥನ ಹತ್ರ ಇದ್ದ 5 ಬಾಣಗಳ ತಾವರೆ ಮೊಗ್ಗಿದೆಯಲ್ಲ, ಅದು ಬಾಣ ಇದ್ದಾಗ ಚೂಪಾಗಿರುತ್ತೆ ಮೊಗ್ಗು. ಅದಕ್ಕೆ ಉತ್ಪಲ, ನೀಲೋತ್ಪಲ, ಕಮಲ, ಕನ್ನೈದಿಲೆ, ನೈದಿಲೆ ಅಂತ ಹೇಳಿ ನಿಘಂಟಲ ಅರ್ಥ ಕೊಡ್ತಾರೆ. ಮನ್ಮಥನ ಹತ್ರ ಇರೋ 5 ಬಾಣಗಳು ಯಾವುದು ಅಂತ ಹರಿಹರ ಬರೀತಾನೆ. ಇಲ್ಲಿ ನಾನು 5 ಹೇಳ್ತಾ ಇದ್ದೀನಿ. ಇನ್ನೂ ರಾಜೀವ ಕಮಲ ಅನ್ನೋದಕ್ಕೆ ನಮ್ಮ ಮುಖ್ಯ ಪ್ರಧಾನಮಂತ್ರಿಗಳ ಹೆಸರು. ಅದರಿಂದ ಹೃದಯ ಕಮಲ ಅದು ಅರಳಬೇಕು. ಹೃದಯ ಕಮಲ ಇದೆಯಲ್ಲ ಅದು ಮೊಗ್ಗಾಗಿ ಮುಚ್ಚಿಕೊಂಡಿರುತ್ತೆ, ಅಂದರೆ ಆಧ್ಯಾತ್ಮದ ಶಕ್ತಿ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಅದನ್ನು ಅರಳಿಸುವ ಶಕ್ತಿ ನಮಗಿರಬೇಕು, ಅದರ ಕಡೆ ಗಮನ ಇರಬೇಕು, ಅದನ್ನು ನಾವು ಸಾಧನೆ ಮಾಡಬೇಕು ಸಿದ್ಧಿ. ಅದನ್ನು ಮಾಡಿದಾಗ ಏನಾಗುತ್ತೆ, ಹೃದಯ ಕಮಲ ಅರಳಿದ್ರೆ ಅವನು ದೇವರು ಅಲ್ಲಿ ನೆಲೆಸ್ತಾನೆ. ನಾವು ಕೂತ್ಕೊಳ್ಳೋಕೆ ಅವನು ಜಾಗ ಬಿಡುವೆ, ಕಮಲ ಅರಳಿದ್ರೆ ತಾನೆ ಕೂತ್ಕೊಳ್ಳಿ. ಅಲ್ಲಿ ಅರಳಿದ ಕಮಲದಲ್ಲಿ ತಾನೇ ನಾವು ಸರಸ್ವತಿನೋ ಅದೇನೋ ವಿಷ್ಣುವಿನ ನಾಭಿಯಲ್ಲಿ ಕೂತ್ಕೊಂಡು ಬ್ರಹ್ಮನೋ ನೋಡೋದು. ಅದರಿಂದ ಇಲ್ಲದೇ ಇದ್ದರೆ ಇಲ್ಲ. ಎನ್ನಲ್ಲಿ ಏನುಂಟೆಂದು ಕರಸ್ಥಲವನ್ನು ಇಂಬುಗೊಂಡೆ ಹೇಳ ಚೆನ್ನಮಲ್ಲಿಕಾರ್ಜುನಯ್ಯ. ಕರಸ್ಥಲವನ್ನು ಇಂಬುಗೊಂಡೆ ಅಂದರೆ ಕಲಸ್ಥಲದಲ್ಲಿ ಬಂದು ಕೂತು ಇಂಬುಂದ್ರೆ ಜಾಗ ಅಂತ ಕೂತ್ಕೊಂಡೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಬಸವಣ್ಣಾಗಲಿ ಅಕ್ಕಮಹಾದೇವಿ ಆಗಲಿ ತುಂಬ ವಿನಯ. ಅಲ್ಲ ಬಸವಣ್ಣ ಅಂತ ದೊಡ್ಡ ಭಕ್ತರು, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದರು. ಅದೇ ಥರ ಇವಳು, ಅಲ್ಲ ಇವಳಲ್ಲಿ ಎಲ್ಲವೂ ಇದೆ. ಇವಳಷ್ಟು ಧೈರ್ಯದಿಂದ ಬರೆದವರು, ಬಾಳಿದವರು ಇವತ್ತಿಗೂ ನಾವು ಕನ್ನಡ ಸಾಹಿತ್ಯದಲ್ಲಿ ಕಾಣೋಕೆ ಸಾಧ್ಯ ಇಲ್ಲ. ಅಲ್ಲೊಂಚೂರು ಇಲ್ಲೊಂಚೂರು ಒಬ್ಬರ ಹೆಸರೋ ಇಬ್ಬರ ಹೆಸರೋ ಹೇಳಬಹುದು. ಈಗ ನಾನು ಹೇಳಲ್ಲ, ಅದನ್ನು ಬೇರೆ ಕಡೆ ಹೇಳಿದ್ದೀನಿ ಮಹಿಳಾ ಸಾಹಿತ್ಯದ ಬಗ್ಗೆ ಪಾಠ ಮಾಡುವಾಗ. ನನ್ನಲ್ಲಿ ಏನಿದೆ ಅಂತ, ನಮ್ಮ ಮೊಟ್ಟ ಮೊದಲ ಕವಯಿತ್ರಿಯೇ ಭಾಳ ರೋಚಕವಾಗಿ ಬದುಕಿದವಳು, ಬರೆದವಳು ಅನ್ನೋದು ತುಂಬ ಹೆಮ್ಮೆ ಆಗಬೇಕು. ಅಕ್ಕ ಮತ್ತು ಅಲ್ಲಮ್ಮ ಕನ್ನಡದಲ್ಲಿ ಬರೆಯದೆ ಭಾರತದ ಬೇರೆ ಯಾವುದೇ ಭಾಷೆಯಲ್ಲಿ ಬರೆದಿದ್ದರೆ ಇಷ್ಟು ಹೊತ್ತಿಗೆ ಜಗತ್ಪ್ರಸಿದ್ಧರಾಗುತ್ತಿದ್ದರು ಅಂತ ಒಂದು ಮಾತಿದೆ. ಕನ್ನಡದ ಹಣೆ ಬರಹನೇ ಅಷ್ಟು ಅಂತ. ಹಾಗೇನಿಲ್ಲ, ಎಲ್ಲ ವಚನಗಳು ಬರೀ ಅಕ್ಕ ಅಲ್ಲಮ್ಮ ಅಲ್ಲ, ಎಲ್ಲ ವಚನಗಳು ಇಂಗ್ಲೀಷ್ಗೆ ಅನುವಾದ ಆಗಿ ರಾಷ್ಟ್ರಪತಿಗಳೇ ಬಂದು ಸಂಪುಟಗಳನ್ನು ಬಿಡುಗಡೆ ಮಾಡಿದ್ರು ರವೀಂದ್ರ ಕಲಾಕ್ಷೇತ್ರದಲ್ಲಿ. ಮತ್ತು ಅವತ್ತು ಅಪರ್ಣ ವಸ್ತಾರೆ ನಿರೂಪಕಿ ಅವತ್ತು ಕಾರ್ಯಕ್ರಮ ನಡೆಸ್ಕೊಟ್ರು. 3 ಗಂಟೆ ಕಾರ್ಯಕ್ರಮ, ತುಂಬ ಚೆನ್ನಾಗಿ ಮಾತಾಡಿದ್ರು. ರಾಷ್ಟ್ರಪತಿಗಳೇ ಬೆರಗಾಗಿ ಹೋದರು, ಇಂಥ ಸಾಹಿತ್ಯ ಇದೆಯಾ ಅಂತ ಹೇಳಿ. ಇದೆಲ್ಲ 20 ವರ್ಷದಿಂದ ನಡೆದಿತ್ತು. ಈಗ ಮುಂದಿನ ಪದ್ಯ ತುಂಬ ಚಿಕ್ಕ ಪದ್ಯ ಆದರೂ ತುಂಬ ಅರ್ಥ ಇರುವಂಥ ಪದ್ಯ ಇದು, ಭಾಳ ಫೇಮಸ್ ಪದ್ಯ ಇವಳದು. ಸಂಘದಿಂದಲ್ಲದೆ ಅಗ್ನಿ ಹುಟ್ಟೋದು, ಸಂಘದಿಂದಲ್ಲದೆ ಬೀಜ ಮೊಳೆ ದೋರೋದು, ಸಂಘದಿಂದಲ್ಲದೆ ಸರ್ವ ಸುಖ ದೋರೋದು, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಮಹಾನುಭಾವಿಗಳ ಸಂಘದಿಂದ ನಾನು ಪರಮ ಸುಖಿಯಾದೆನಯ್ಯ. ಸಂಘ ಅನ್ನುವ ಒಂದು ಪದ ಇಟ್ಕೊಂಡು ಎಷ್ಟು ಆಟ ಆಡ್ತಾಳೆ ನೋಡಿ ಇವಳು. ಇದನ್ನೇ ವಚನಕಾರರು ಮಾಡಿದ್ದು, ಹರಿದಾಸರು ಮಾಡ್ತಾರೆ. ಸಂಘ ಅಂದರೆ ಏನು? ಸಂಘ ಅಂದರೆ ಜೊತೆಲಿರೋದು, ಸೇರೋದು, ಒಟ್ಟಿಗೆ ಇರೋದು, ಸ್ನೇಹ ಮಾಡೋದು, ಮತ್ತಿನ್ನೇನು ಹೇಳೋಣ, ಲೈಂಗಿಕ ಅರ್ಥ ಹೊಂದಿದೆಯಲ್ಲ, ಲೈಂಗಿಕ ಸಂಪರ್ಕ, ಇಷ್ಟು ಹೇಳ್ಬೋದಪ್ಪ ನಾವು. ಅಂದರೆ ಒಂದಕ್ಕೊಂದು ಸೇರಬೇಕು ಅನ್ನೋ ಒಟ್ಟರ್ಥ ಬರುತ್ತೆ. ಎಲ್ಲನೂ ಬರೆಯೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಎಲ್ಲನೂ ಬರೆಯೋಕ್ಕಾಗಲ್ಲ ಅಂತಲೇ ಸಂಘ ಅಂತಳು ಬರೆದಿರೋದು. ಅಗ್ನಿ ಹುಟ್ಟೋದು, ಅಗ್ನಿ ಮೊದಲದೇನೋ ಅಗ್ನಿ ಕಂಡು ಹಿಡಿದ್ರಲ್ಲ ಆದಿಮಾನವ, ಚಕಮಕಿ ಕಲ್ಲನ್ನು ಒಂದಕ್ಕೊಂದು ಕುಜ್ಜಿದ್ರೆ ಬೆಂಕಿ ಹುಟ್ಟುತ್ತೆ ಅಂತ ಕಂಡು ಹಿಡಿದ್ಬಿಟ್ಟ ಅವನು.
ಅಗ್ನಿ ಮಾನವ ಅಗ್ನಿಯನ್ನು ಕಂಡುಹಿಡಿದಿದ್ದು ಬಹಳ ಮಹತ್ವದ ಘಟ್ಟ, ಭಾಷೆಯನ್ನು ಕಂಡುಹಿಡಿದಿದ್ದು ಅದಕ್ಕಿಂತ ಮಹತ್ವದ ಘಟ್ಟ ಅಂತ ಚರಿತ್ರೆಯ ಪುಸ್ತಕಗಳಲ್ಲಿ ನಾವು ಓದ್ತೀವಿ, ಭಾಷಾಶಾಸ್ತ್ರದ ಪುಸ್ತಕಗಳಲ್ಲಿ ಓದ್ತೀವಿ. ಆದ್ದರಿಂದ ಬಿದಿರ್ಮೆಳೆಗಳು ಒಂದಕ್ಕೊಂದು ಗುಜ್ಜಿದಾಗಲೂ ಬೆಂಕಿ ಹುಟ್ಟುತ್ತೆ, ಸುಮ್ಮನೆ ಬೆಂಕಿ ಹುಟ್ಟಲ್ಲ. ಬೆಂಕಿ ಪೊಟ್ಟನ ತಗೊಳ್ರಿ, ಕಡ್ಡಿ ತಗೊಂಡು ಕೆಳಗಡೆ ಹಾಕಿರ್ತಾರೆ ಸಲ್ಫರ್ ಏನೋ ಬೆಂಕಿ ಪೊಟ್ಟನದ ಪಕ್ಕಕ್ಕೆ, ಹೀಗೆ ಹಿಂಗೀಚಿದ್ರೆ ಬೆಂಕಿ ಹುಟ್ಟೋದು ಅಲ್ವಾ, ಹಿಂಗೀಚಬೇಕು ಆಗ ಬೆಂಕಿ ಹುಟ್ಟುತ್ತೆ. ಸಂಘದಿಂದ ಇಲ್ಲದೆ ಬೀಜ ಮೊಳೆದೋರೋದು, ಹೋ ಬೀಜ ಮಣ್ಣೊಳಗೆ ಬೀಜ ಹಾಕ್ಬಿಟ್ರೆ ಹುಟ್ಟುಬಿಡುತ್ತಾ, ಹೋ ಹೋ ಮಣ್ಣು ಬೀಜ ಎರಡು ಸಂಪರ್ಕಕ್ಕೆ ಬಂತು, ಹ್ಞೂ ಆಯಿತು ಆಯಿತು ಹುಟ್ಟುತ್ತೆ. ಮಣ್ಣು ಬೀಜ ಸಂಪರ್ಕಕ್ಕೆ ಬಂತು, ಸಂಘ ಇದೆಯಲ್ಲ, ಬೀಜನ ನಮ್ಮನೆ ಹಾಸಿಗೆ ಮೇಲೆ ಇಟ್ಕೊಂಡ್ರೆ ಅದು ಗಿಡ ಆಗಲ್ಲ, ದೇವ್ರ ಗೂಡಲ್ಲಿಟ್ಟರೆ ಗಿಡ ಆಗಲ್ಲ. ಅದನ್ನು ತಗೊಂಡು ಹೋಗಿ ಮಣ್ಣಿನ ಸಂಪರ್ಕಕ್ಕೆ ಹಾಕಬೇಕು, ಆಮೇಲೆ ಇನ್ನೇನೇನೋ ಮಾಡಬೇಕು ಬಿಡಿ. ಅದು ಸಂಪರ್ಕಕ್ಕೆ ಬಂದರೆ ಅದು ಬೀಜ ಮೊಳೆದೋರುತ್ತೆ, ಮೊಳಕೆ ಒಡೆಯುತ್ತೆ. ಸಂಘದಿಂದ ಅಲ್ಲದೆ ಸರ್ವ ಸುಖ ದೋರೋದು, ಗಂಡು ಹೆಣ್ಣು ಒಂದು ಮದುವೆ ಮಾಡಿಬಿಟ್ಟು ನೀನು ಆ ಕಡೆ ಇರಪ್ಪ ನೀನು ಈ ಕಡೆ ಇರಮ್ಮ ಅಂತಂದರೆ ಸುಖ ಎಲ್ಲಿದೆ ಅವ್ರಿಗೆ. ಅದರಿಂದ ಸಂಘದಿಂದ ಅಲ್ಲದೆ ಸರ್ವ ಸುಖ ತೋರೋದು. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಮಹಾನುಭವಿಗಳ ಸಂಘದಿಂದ ಜರ್ ಅಂತ ಕೇಳ್ಬಿಡ್ತೀವಿ ನೋಡಿ. ಇಷ್ಟೊತ್ತು ನಾನು ಏನೇನು ಮಾತಾಡಿದೆ ಎಲ್ಲ ಬರೀ ಲೌಕಿಕ. ಅವಳು ಹೇಳ್ತಾಳೆ, ಅಯ್ಯೋ ಮಹಾನುಭವಿಗಳ ಸಂಘದಿಂದ. ಅನುಭಾವಿಗಳು ಅಂದರೆ ಭಕ್ತರು, ಇಷ್ಟು ದೊಡ್ಡ ದೊಡ್ಡ ಭಕ್ತರಿದ್ದಾರಪ್ಪ ತಮಿಳ್ನಾಡಲ್ಲಿ, ಇಷ್ಟು ಜನ 63 ಪುರಾತನರ ಬಗ್ಗೆ ಬರೀತಾನೆ ಹರಿಹರ ಕನ್ನಡ. ಇವ್ರಿಗಿಂತ ಮುಂಚೆ ಕೂಡ ಮಾದರಿ ಚೆನ್ನಯ್ಯ ಇತ್ಯಾದಿ ಹೆಸರುಗಳಿವೆ. ನಿಮ್ಮ ದೊಡ್ಡ ದೊಡ್ಡ ಶಿವಭಕ್ತರ ಸನ್ನಿಧಾನದಲ್ಲಿ ನಾನು ಪರಮ ಸಂಘದಿಂದ ಸಂಘ ಅಂತಲೇ ಬರಬೇಕಲ್ಲ, ನಿಮ್ಮ ಮಹಾನುಭಾವಿಗಳ ಸಂಘದಿಂದ, ಅವ್ರ ಜೊತೆ ಸೇರಿದ್ದರಿಂದ ಅಂದರೆ ಅವ್ರ ಜೊತೆ ಇದ್ದಿದ್ದರಿಂದ ಅವ್ರ ಜೊತೆ ಮಾತಾಡಿದ್ದರಿಂದ ಅಂತ ಅರ್ಥ ಇಲ್ಲಿ ಮಾತ್ರ. ಪರಮಸುಖಿಯಾದೇನೋ ಕಲ್ಯಾಣಕ್ಕೆ ಬಂದಳು, ಅಲ್ಲೆಲ್ಲ ಉಡುತಡೆಯಲ್ಲಿ ಹುಟ್ಟಿದವಳು, ಅವಳೆಲ್ಲ ಅಲ್ಲೇ ಕೌಶಿಕನ ಮದುವೆ ಆದಲು ಆಗಲಿಲ್ಲ ಇತ್ಯಾದಿ ವಚನಗಳನ್ನು ಮುರಿದು ಅಲ್ಲಿಂದ ಹೊರಟ್ಲು ಅಂತಿದೆಯಲ್ಲ, ಅಲ್ಲಿಂದ ಕಲ್ಯಾಣಕ್ಕೆ ಬಂದು ಎಷ್ಟೊಂದು ಜನ ಭಕ್ತರು ಅವ್ರ ಜೊತೆ ಮಾತುಕತೆ. ಹೆಚ್ಚು ಕಾಲ ಇರಲಿಲ್ಲ ಅಕ್ಕ, ಅಲ್ಲಿ ಸ್ವಲ್ಪ ಕಾಲ ಮಾತ್ರ ಇದ್ದಿದ್ದು. ಅವಳು ಭಾಳ ಬೇಗ ಶ್ರೀಶೈಲಕ್ಕೆ ಹೋಗಿ ಚನ್ನಮಲ್ಲಿಕಾರ್ಜುನಲ್ಲಿ ಐಕ್ಯವಾದಳು ಅಂತ ಸೇಫಾಗಿ ಹೇಳ್ಬಿಡೋಣ, ಇನ್ನೇನು ಹೇಳೋದು ಬೇಡ. ಪರಮ ಸುಖಿ ಅದೇನು, ಅವಳಿಗೆ ತುಂಬ ಸಂತೋಷ ಆಗಿರಬೇಕು. ಕಲ್ಯಾಣಕ್ಕೆ ಬಂದು ಬಸವಣ್ಣವ್ರು ನೋಡಿದ್ದು, ಅಲಂಪ್ರಭರು ನೋಡಿದ್ದು, ಹ್ಞೂ ಇವರೇ ದೊಡ್ಡ ಭಕ್ತರು, ಅಲ್ಲಿ ಇನ್ನೂ ಬಿಕಾಷ್ಟು ಜನ ವಚನಕಾರ್ತಿಯರಿದ್ದರು, ಅವ್ರನ್ನೆಲ್ಲ ನೋಡಿದ್ದು, ನಾನು ಸರ್ವ ಸುಖಿ ಆದೆ, ಇಲ್ಲಿ ಬಂದು ಸಾರ್ಥಕ ಆಯಿತು ನನ್ನ ಜನ್ಮ, ನಾನು ಹುಟ್ಟಿದ್ದಕ್ಕೂ ಅಷ್ಟೆಲ್ಲ ಮಾಡಿದ್ದಕ್ಕೂ ಅಂತ ಅರ್ಥ ಮಾಡಬೇಕು. ಮತ್ತು ಅವಳು ಚನ್ನಮಲ್ಲಿಕಾರ್ಜುನೇ ನನ್ನ ಗಂಡ ಅಂತಾಳೆ. ಚನ್ನಮಲ್ಲಿಕಾರ್ಜುನ ವರ್ಣಿಸುವ ವಚನಗಳಿವೆ, ವಿರಹ ವೇದನೆಯ ವಚನಗಳಿವೆ, ಆಮೇಲೆ ಚನ್ನಮಲ್ಲಿಕಾರ್ಜುನನೊಂದಿಗೆ ಐಕ್ಯವಾದ ಅಂದರೆ ಸಂಪರ್ಕ ಹೊಂದಿದ ವಚನಗಳಿವೆ. ಸೊ ಮೂರು ಥರದ ವಚನಗಳನ್ನು ಅವಳು ಮದುವೆ ಆಗಿದೆ ಅಂತ ಹೇಳೋದು, ಆಗಿಲ್ಲ ಅಂತ ಹೇಳೋದು, ಕಾಯ್ತಿದ್ದೀನಿ ಅಂತ ಹೇಳೋದು, ಸಿಕ್ಕಾಯ್ತವನು ಅಂತ ಹೇಳೋದು, ಈ ರೀತಿಯಾದಂತಹ ಇದನ್ನು ನಾವು ಇಲ್ಲಿ ವಿಶೇಷವಾಗಿ ಇವಳಲ್ಲಿ ನೋಡಬಹುದು. ಇಲ್ಲಿ ಶಿವನನ್ನು ವರ್ಣಿಸ್ತಾ ಇದ್ದಾಳೆ. ಸಾವಿಲ್ಲದ ಕೆಡಿಲ್ಲದ ರೂಹಿಲ್ಲದ ಚೆಲುವಂಗೆ ನಾನೊಲಿದೆ, ಎಡೆಯಿಲ್ಲದ ಕಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚೆಲುವಂಗೆ ನಾನೊಲಿದೆ, ಎಲೆ ಒವ್ವಗಳಿರ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೊಲಿದೆ ನಾನು, ಸೀಮೆ ಇಲ್ಲದ ನಿಸ್ಸೀಮಂಗೆ ಒಲಿದೆ ನಾನು, ಚನ್ನಮಲ್ಲಿಕಾರ್ಜುನನೆಂಬ ಗಂಡಂಗೆ ಮಿಗೆ ಮಿಗೆ ಒಲಿದೆ ಎಲೆ ಒವ್ವಗಳಿರ. ಇನ್ನೊಂದು ಸಲ ಯಾಕೋ ಬಿಟ್ಬಿಟ್ರು, ಈ ಸಾವ ಕೆಡುವ ಗಂಡರ ನೊಯ್ದು ಒಲೆಯೊಳಗಿಕ್ಕು ಅನ್ನೋ ಸಾಲಿದೆ ಇಲ್ಲಿದೆಯೋ ಅಥವಾ ಇನ್ನೊಂದು ಇದೊಂದು ಇದೇ ಥರದ ಪದೇ ವಚನ ಇನ್ನೊಂದಿದೆ, ರೂಹಿಲ್ಲದ ಚೆಲುವ ಅಂತಿದೆ ಅಲ್ಲ, ಅದನ್ನು ಹೇಳ್ತಾಳೆ. ಒಲೆಯೊಳಗಿಕ್ಕು ಅನ್ಬೇಕಾರೆ ಸಾವ ಕೆಡುವ ಗಂಡರು, ಈ ಭೂಮಿ ಮೇಲೆ ವರನ್ ನೋಡ್ತೀನಿ ಅಂತ ಹೋಗ್ತಿರಲ್ರಿ, ಮಗಳಿಗೆ ಮದುವೆ ಮಾಡ್ತೀನಿ ಅಂತ ಅವರೆಲ್ಲ ಸತ್ತೋಗ್ತಾರೆ ಕೆಟ್ಟೋಗ್ತಾರೆ, ಅವ್ರನ್ನೆಲ್ಲ ತೊಗೊಂಡೋಗಿ ಒಲೆಯೊಳಗೆ ಸೌದೆ ಹಾಕ್ತಿರಲ್ಲ ಅಲ್ಲಾಕೆ, ಅವರೆಲ್ಲ ಎಂತ ಗಂಡು, ಇವನು ಗಂಡು ಶಿವ ಅಂತ. ಯಾಕೆ ಸಾವಿಲ್ಲ, ಹೌದಲ್ವಾ, ದೇವರುಗಳಿಗೆ ಸಾವಿಲ್ಲ ಅಲ್ಲ, ಅವರೆಲ್ಲ ಅಮೃತ ಕುಡಿದ್ಬಿಟ್ಟಿದ್ದಾರೆ, ಅವ್ರಿಗೆ ಸಾವಿಲ್ಲ, ಚಿರಂತನ. ಯಾವ ವೇದಗಳ ಕಾಲದಿಂದ ದೇವರುಗಳನ್ನು ವರ್ಣಿಸ್ಕೊಂಡು ಬರ್ತಾ ಇದ್ದಾರೆ, ಇವತ್ತಿಗೂ ನಾವು ವರ್ಣಿಸ್ತಾ ಇದ್ದೀವಿ ಅಲ್ವಾ. ಆದ್ದರಿಂದ ಅವ್ರಿಗೆ ಸಾವಿಲ್ಲ, ಕೇಡಿಲ್ಲ, ಕೆಟ್ಟದಿಲ್ಲ, ಅಲ್ಪ ಸ್ವಲ್ಪ ಅಲ್ಲೊಂದಿಲ್ಲೊಂದು ತಪ್ಪು ಮಾಡಿರಬಹುದು, ರಾಮ ಆಗಲಿ ಕೃಷ್ಣ ಆಗಲಿ ಇನ್ಯಾರು ಆಗಲಿ ಶಿವ ಆಗಲಿ, ಅದು ಕಥೆಗಳಿವೆ ಅದಕ್ಕೆ. ಆದರೆ ಅದನ್ನು ನಾವು ಕೇಳುವಂಥ ಪ್ರಯೋಗಿಸಲ್ಲ, ಅದನ್ನು ಒಪ್ಕೊಂಡ್ಬಿಡ್ತೀವಿ. ಅದಕ್ಕೇನೇನೇನು ವ್ಯಾಖ್ಯಾನಗಳಿವೆ. ಈಗ ತಾನೇ ಯಾರೋ ಒಂದು ವಿಡಿಯೋ ಕಳಿಸಿದ್ರು, ಕೃಷ್ಣ ಮಹಾಭಾರತದಲ್ಲಿ ಯುದ್ಧದಲ್ಲಿ ಏನೇನೋ ಅನ್ಯಾಯ ಮಾಡಿದ ಅಂದಾರಲ್ಲ, ಅದು ಅನ್ಯಾಯ ಅಲ್ಲ, ಯಾಕೆ ಅಂತ ವಿವರಿಸ್ತಾ ಇದ್ರು, ತುಂಬ ಚೆನ್ನಾಗಿತ್ತು. ನಾನು ಅವ್ರಿಗೆ ಉತ್ತರ ಬರೆದೆ ಇದು ವಿದ್ಯಾರ್ಥಿಗಳಿಗೆ ತಲುಪಬೇಕು ಅಂತ. ಕೇಡಿಲ್ಲದ, ಕೆಟ್ಟದಿಲ್ಲ,
ಇಲ್ಲದ ರುಹು ಅಂದರೆ ರೂಪು, ರೂಪು ಅಷ್ಟೇ, ಪ್ರಾಕೃತದ ಪ್ರಭಾವದಿಂದ ಹಾ ಬರುತ್ತೆ. ರೂಪವೇ ಇಲ್ಲ ಅವನಿಗೆ, ಅಯ್ಯೋ ರೂಪ ಇಲ್ವಾ ಶಿವನಿಗೆ, ಒಂದು ರೂಪ, ಹಾಂ ನಾವು ನೋಡೋ ರೂಪ ಅಲ್ಲ. ವರ್ಣನೆ ಇದೆ ಶಿವನ ವರ್ಣನೆಯಲ್ಲಿ, ವ್ಯೋಮಕೇಶ ಅಂತ ಅವನು ಅಂತ ಹೆಸರಿದೆ. ವ್ಯೋಮ ಅಂದರೆ ಆಕಾಶ, ಆಕಾಶನೇ ಅವನು ಕೂದಲಂತೆ ಕೇಶ, ಆಕಾಶನೇ ಕೂದಲಾದರೆ ಕಣ್ಣು ಮೂಗು ಬಾಯಿ, ಅಯ್ಯಪ್ಪ ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳಾರು, ಆಕಾಶನೇ ನಾವು ಹಿಡಿತಕ್ಕೆ ಸಿಗಲ್ಲ, ಹಿಡಿತಕ್ಕೂ ಸಿಗಲ್ಲ, ಅದು ಇಲ್ಲವೂ ಇಲ್ಲ. ಅಲ್ಲ ಏನೋ ಒಂದಿದೆಯಲ್ಲ ನಕ್ಷತ್ರದಲ್ಲಿ ಕಾಣಿಸುವಂಥ ಆಕಾಶ ಒಂದಿದೆಯಲ್ಲ, ನೀಲಿ ಬಣ್ಣದ ಆಕಾಶ ಇಲ್ಲ ಕಣ್ಣಿನ ಭ್ರಮೆ ಅಂತ ಅಂದ್ಕೊಂಡ್ರೂ ರೂಪವೇ ಇಲ್ಲ ಅವನಿಗೆ, ಚೆಲುವಂಗೆ ನಾನು ನೋಡಿದೆ, ಆದರೂ ಅವನು ಚೆಲುವ. ಅದರಿಂದ ಮತ್ತು ಎಡೆ ಇಲ್ಲದ, ಎಡೆ ಅಂದರೆ ಜಾಗ, ಇಂಥ ಜಾಗದಲ್ಲಿ ಇರ್ತಾನೆ ಇಂಥ ಜಾಗದಲ್ಲಿ ಇರಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಭಕ್ತರ ಮನಸ್ಸಿನಲ್ಲೆಲ್ಲ ಇರ್ತಾನೆ, ಹಿಮಾಲಯದಲ್ಲಿದ್ದಾನೆ ಅಂತ ಹೇಳ್ತಾರೆ. ನಾಸ ಕೂಡ ಕಂಡುಹಿಡಿದ್ಬಿಟ್ಟಿದೆಯಂತೆ ಅಲ್ಲಿ, ನಾಸ ಎಲ್ಲ ಕಡೆ ಫೋಟೋ ತೆಗಿತಲ್ಲ ಉಪಗ್ರಹದ ಮೂಲಕ, ಅಲ್ಲಿ ಶಿವನ ವಿಗ್ರಹ ಶಿವ ಇರೋದು ಅಂತ. ಕಡೆ ಇಲ್ಲದ, ಕಡೆ ಅಂದರೆ ಕೊನೆ. ತೆರ ಇಲ್ಲದ, ತೆರಹು ಅಂದರೆ ಜಾಗ. ಕುರು ಇಲ್ಲದ, ಗುರುತಿಲ್ಲದ. ಚೆಲುವಂಗೆ ನಾನೊಲಿದೆ ಎಲೆ ಅವುಗಳಿರ, ಸುತ್ತಮುತ್ತ ಇರೋರನ್ನೆಲ್ಲ ಕುರಿತು ಹೇಳ್ತಾ ಇದ್ದಾಳೆ. ಭಾವವಿಲ್ಲದ, ಭವ ಅಂದರೆ ಸಂಸಾರ, ಭಯವಿಲ್ಲದ ನಿರ್ಭಯ ಚೆಲುವಂಗು ಅನ್ನೋದಿದೆ. ನಿರ್ಭಯ ಅಂದರೆ ಅವನಿಗೂ ಭಯ ಇಲ್ಲ, ಅವನು ನಿರ್ಭಯ. ಇದು ಪ್ರಾಸ ಬರಲಿ ಅಂತ ಮಾಡ್ತಾ ಇರೋದು. ಸೀಮೆ ಇಲ್ಲದ ನಿಸ್ಸೀಮ, ಸೀಮೆ ಅಂದರೆ ಎಲ್ಲೆ, ಎಲ್ಲರಿಗೂ ಎಲ್ಲೆ ಇರುತ್ತೆ. ಒಬ್ಬ ಹುಡುಗ ಚೆನ್ನಾಗಿದ್ದಾನೆ ಅಂದರೆ ಹೇಗಿದ್ದಾನೆ, ಹೃತಿಕ್ ರೋಷನ್ ಇದ್ದಾಗಿದ್ದಾನ, ಅಮಿತಾಬ್ ಬಚ್ಚನ್ ಇದ್ದಾಗಿದ್ದಾನ, ರಾಜ್ಕುಮಾರ್ ಇದ್ದಾಗಿದ್ದಾನ, ಎಲ್ಲೆ ಇದೆ ಅಲ್ವಾ. ಯಾಕೆಂದ್ರೆ ನಾವು ನೋಡಿರೋದು ಯಾರನ್ನೋ ಅವರನ್ನು, ಹಗಲ್ದು ಇನ್ನೇನೇನೇನೋ ಹೊರಡಿಸೋರು ನಮ್ಗೆ ಗೊತ್ತಾಗದೇ ಇಲ್ಲ, ಇವನಿಗೆ ಸೀಮೆನೇ ಇಲ್ಲ, ಆ ಥರ ನಾವು ವರ್ಣಿಸೋಕ್ಕೆ ಆಗಲ್ಲ. ನಿಸ್ಸೀಮ, ಸೀಮೆಯನ್ನು ಮೀರಿದವನು. ಚನ್ನಮಲ್ಲಿಕಾರ್ಜುನ ಎಂಬ ಗಂಡಂಗೆ ಮಿಗೆ ಮಿಗೆ ಒಲಿದೆ ಎಲೆ ಒಬ್ಬಗಳಿರ, ಮಿಗೆ ಮಿಗೆ ತುಂಬ, ಮಿಗೆ ಅಂದರೆ ಚೆನ್ನಾಗಿ ತುಂಬ ಅಂತ, ಮಿಕ್ಕು ಅಂತ ಹೇಳ್ತೀರ, ಒಂದು ಪಾತ್ರೆ ಒಳಗೆ ಎಷ್ಟು ನೀರು ಹಾಕ್ಬೋದು ಅಷ್ಟು ನೀರು ಹಾಕಿ ಇನ್ನೂ ನೀರು ಹಾಕ್ತಾ ಇದ್ದರೆ ಮಿಕ್ಕಿಬಿಡ್ತು ನೀರು, ನೀರು ಮಿಕ್ಕಿಬಿಡ್ತು, ಮಿಕ್ಕಿಬಿಡ್ತು ಅಂತ ಅಲ್ಲಿ ಹಾಕ್ಬಿಟ್ಟು ಚೆಲ್ಲೋಗ್ಬಿಡುತ್ತೆ. ಅದು ಮಿಗೆ ಅನ್ನೋ ಪದಕ್ಕೆ ಅರ್ಥ, ಕನ್ನಡ ಪದ ತುಂಬ ಚೆನ್ನಾಗಿರೋ ಪದ, ಎಷ್ಟೊಂದು ಅರ್ಥವನ್ನು ಬಿಡುವಂಥ ಪದ. ಮಿಗೆ ಮಿಗೆ ತುಂಬ ಒಲಿದೆ ನಾನು ಅನ್ನುವ ವಚನಗಳು ಇಲ್ಲಿರುವ ಎಲ್ಲ ವಚನಗಳು ಶಿವನ ಕುರಿತೇ ಹೇಳ್ತಾ ಇರೋದರಿಂದ ಇವನ್ನ ಅನುಭವದ ವಚನಗಳು, ಯಾಕೆಂದರೆ ದೇವರ ಬಗ್ಗೆ ಬರೆಯೋದೇ ಅನುಭವ ತಾನೇ, ಅದರಿಂದ ಅನುಭವದ ವಚನಗಳು ಅನ್ನುವ ಒಂದು ಸ್ಥಳದಲ್ಲಿ ಪರಿಗಣಿಸಿದ್ದಾರೆ. ಅಕ್ಕನ ಬಗ್ಗೆ ಇನ್ನು ಹೆಚ್ಚು ಹೇಳೋದಕ್ಕೆ ಇಲ್ಲಿ ಅವಕಾಶವಿಲ್ಲ, ಒಂದೊಂದು ಪದ್ಯದ ಮೇಲೂ ನೇರವಾದ ಪ್ರಶ್ನೆ ಬರ್ಬೋದು ಅಥವಾ ಅಕ್ಕನ ಅನುಭವ ವಚನಗಳು ಅಂತ ಬರ್ಬೋದು. ನಮಸ್ಕಾರ.